ಬವಾ ಲೋಡೆಲ್ಲ ಮುಗೀತು, ಒಂದು ಪ್ಯಾಸೆಂಜರ್ ಆಟೋ ತಗೊಂಡು ನಿನ್ ಮುಂದೆ ಹೋಗು, ನಾನು ಇದ್ರಲ್ಲಿ ಬರ್ತೀನಿ. ಆಟೋ ಬೇಡ ಕಾಕ, ನಾನು ಇದ್ರಾಗೆ ಹೋಯ್ತೀನಿ. ಸುಮ್ಕೆ ನಿಮ್ಗೆ ಯಾಕೆ ಶ್ರಮ ನೋಡು ಮತ್ತೆ? ಅಲ್ಲ ಈಗ ತಾನು ಹೇಳಿದ್ದೀನಿ ಕಾಕ, ನಿಮಗ್ ನಾನ್ ನನ್ ಜೊತೆಗ್ ಬರ್ಬೇಡಿ ಅಂದೇ ಹೊರತು ಕೆಲ್ಸ ಮಾಡ್ಬೇಡಿ ಅಂತ ಹೇಳಿಲ್ವೇ ಕಾಕ. ನಾ ಇದೇ ಆಟನಾಗ ಹೋಗಿ ಬಂದ್ಬಿಡ್ತೀನಿ. ಇನ್ನೇನ್ ಕೆಲ್ಸದ ಹೆಂಗಸರುಗಳೆಲ್ಲ ಬಂದ್ಬಿಡ್ತಾರಲ್ವಾ, ಅವ್ರು ಬಂದಿದ್ ಕೂಡ್ಲೆ ಒಳಗೆಲ್ಲ ಒಸಿ ಕ್ಲೀನ್ ಮಾಡಿಸಿ ಅಷ್ಟೊಳಗಾಗ ನಾವ್ ವಾಪಸ್ ಬಂದ್ಬಿಡ್ತೀನಿ. ಹ ಹೌದಾ ಸುಬವ್ವ? ಏನ್ ಕಾಕ, ಈ ಆರ್ಡರ್ ತಲುಪಿಸಿದ ಮೇಲೆ ನಮಗೆ ಮತ್ತೊಂದು ಆರ್ಡರ್ ಸಿಗುತ್ತಲ್ಲಮ್ಮ? ಖಂಡಿತ ಸಿಗ್ತದೆ ಕಾಕ, ನನಗ ನಂಬಿಕೆ ಐತೆ. ಮೊದಲನೇ ಆರ್ಡ್ರು ಇನ್ನೇನ್ ನಮ್ ಕೈ ತಪ್ಪೋಯ್ತದೆ ಅನ್ನೋವಾಗ್ಲೇ ಅದ್ಯಾವ್ರು ನಮ್ ಕೈ ಬಿಡ್ಲಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಕಂಪನಿಯವ್ರು ನಮಗ್ ಕೊಟ್ಟಿರೋ ಎರಡನೇ ಆರ್ಡರ್ ನ ಟಿಎಂ ಕರೆಕ್ಟ್ ಆಗಿ ಮುಗಿಸಿದೀವಿ ಅಂತದ್ರಾಗೆ ಈಗ ನಮ್ ಕೈ ಬಿಟ್ಬಿಡ್ತಾನ? ಕಷ್ಟಪಟ್ಟು ದುಡಿಯೋರ್ಗೆ ಅದ್ಯಾವ್ರು ಯಾವತ್ತೂ ಅಯ್ಯೋ ಅನ್ಸಕ್ಕಿಲ್ಲ ಕಾಕ. ಏನಮ್ಮ ಒಟ್ಟಿನಲ್ಲಿ ನಿನಗೆ ಆರ್ಡರ್ ಮೇಲೆ ಆರ್ಡರ್ ಸಿಗುವಾಗಲಿ, ನಿನ್ನ ಯಶಸ್ಸಿನ ಮೆಟ್ಟಲನ್ನ ನೀನು ಒಂದೊಂದಾಗಿ ಏರೋ ಹಾಗಾಗ್ಲಿ. ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲ ಆಯ್ತದೆ ಕಾಕ. ಕಾಕ ಇವತ್ ನಮ್ ಎರಡನೇ ಆರ್ಡರ್ನ ಪೂರ್ತಿ ಮುಗಿಸಿ ತಲ್ಪಿಸಕ್ ಹೋಯ್ತಾ ಇವ್ನಿ. ಏನು ತೊಂದರೆ ಆಗೋದ್ ಬೇಡ ಅಂತ ನಂಗೆ ಆಶೀರ್ವಾದ ಮಾಡಿ. ಹೇಳ್ಬೇಡಿ ಹೇಳ, ಆಲ ನಿನಗೆ ಯಾವತ್ತು ಒಳ್ಳೇದೇ ಮಾಡ್ತಾನೆ. ಆಗಲಿ ನೀನೇ ಹೇಳ್ದಂಗೆ ಕಷ್ಟಪಡೋರ್ಗೆ ಆ ಅಲ್ಲ ಅಯ್ಯೋ ಅನ್ಸಲ್ಲ ಅಂತ. ಹಂಗೂ ಒಂದ್ ವೇಳೆ ಅನಿಸ್ತಿದ್ದಾನೆ ಅಂದ್ರೆ ಅದರಲ್ಲಿ ಒಂದು ಒಳ್ಳೆ ಕಾರಣ ಇದೆ ಅಂತಾನೆ ಅರ್ಥ. ಹೌದು ಕಾಕ, ಜ್ವರ ಹೋಗ್ಬೇಕು ಅಂದ್ರೆ ಇಂಜೆಕ್ಷನ್ ನಾವು ತಿನ್ಲೇಬೇಕಲ್ವಾ? ಹಂಗೆಯ ಸರಿ ಕಾಕ, ಹಿಂಗೆ ಮಾತಾಡ್ತಾ ನಿಂತ್ ಬಿಟ್ರೆ ಒತ್ತೋಗದೆ ಗೊತ್ತಾಗಕ್ಕಿಲ್ಲ ನಂಗೆ. ಇನ್ನೇನ್ ಲೇಟ್ ಆಗೋಯ್ತದೆ, ನಾವು ಹೋಗಿ ಬರ್ತೀನಿ. ಸರಿ ಬೇಟಿ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಆಯ್ತು ಕಾಕ. ಬರ್ತೀನಿ. ಹಲೋ, ಓ ಹೌದಾ, ಸರಿ ಒಳಗೆ ಕಳಿಸಿ. ಸರ್ ಒಳಗೆ ಬರ್ಬೋದಾ? ಬನ್ನಿ ಸುಬ್ಲಕ್ಷ್ಮಿ ಅವರೇ. ಬನ್ನಿ ಕೂತ್ಕೊಳ್ಳಿ. ತಕೊಳ್ಳಿ ಸರ್. ಇದೇನಿದೆ ಸುಬ್ಲಕ್ಷ್ಮಿ ಅವರೇ? ಸರ್ ಇದು ನಿಮ್ಮ ಎಂಟಿ ಸೀರೆ ಸರ್. ಸರ್ ಸರ್ ನಿಮ್ ತವ ಸಮಯ ಕೇಳೋಣ ಅಂತ ಬಂದೆ ಸರ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ನಿನ್ನೆ ನಿಮ್ಗೆ ತುಂಬಾನೇ ಅವಮಾನ ಆಗೋಯ್ತು, ಹಂಗಾಯ್ತದೆ ಅಂತ ನನ್ ಕನ್ಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ ಸರ್. ಪರವಾಗಿಲ್ಲ ಬಿಡಿ ಸುಲಕ್ಷ್ಮಿ ಅವ್ರೆ, ನೀವ್ ಅನ್ಭವಿಸ್ತಿರೋ ನೋವುಗಿಂತ ನನ್ಗಾಗಿದ್ದ ಅವಮಾನ ಏನ್ ದೊಡ್ಡದಲ್ಲ. ಆದ್ರೂ ಇದೆಲ್ಲದರಿಂದ ನಂಗೆ ಅವಮಾನಕ್ಕಿಂತ ಆಶ್ಚರ್ಯ ಆಗಿದೆ ಹೆಚ್ಚು. ಆ ಗುರುಮೂರ್ತಿ ನಿಮ್ಮ ಹಸ್ಬೆಂಡ್ ಅಂದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ. ನೀವೆಲ್ಲ ನನ್ನ ಸುತ್ತಾನೆ ಇದ್ರಿ, ಆದರೂ ನೀವಿಬ್ರು ಗಂಡ ಹೆಂಡತಿ ಅಂತ ನಂಗೊಂದು ಸುಳಿವು ಸಿಗ್ಲಿಲ್ವಲ್ಲ. ಸಾರಿ ಸರ್, ನನಗೆ ನನ್ನ ಜೀವನದ ಕಷ್ಟಗಳಾಗಲಿ ನನ್ನ ಸಂಸಾರದ ಗುಟ್ಟುಗಳಾಗಲಿ ಇನ್ನೊಬ್ರು ತಾವು ಹೇಳ್ಕೊಂಡು ಅವರಿಂದ ಅನುಕಂಪ ತಕೊಳಕ್ ನಂಗೆ ಇಷ್ಟ ಇಲ್ಲ ಸರ್. ಏನೋ ನನ್ಗೆ ಅರ್ಥ ಆಗತ್ತೆ, ಆದರೂ ಮಿಸ್ಟರ್ ಗುರುಮೂರ್ತಿ ಅವರು ಹೀಗೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂದರೆ ಕಾಣ್ ಇಮ್ಯಾಜಿನ್. ಸಹಜ ಅಲ್ವಾ ಸರ್. ಯಾವುದೇ ಗಂಡಸ್ಗಾದ್ರೂ ಸರಿನೇಯ, ಅವ್ರ ಹೆಂಡತಿ ಇನ್ನೊಬ್ಬರ ಜೊತೆ ಸಲಿಗೆಯಿಂದ ಮಾತಾಡಿದ್ರೆ ಅವ್ರಿಗೆ ಅದು ಇಷ್ಟ ಆಗಕ್ಕಿಲ್ಲ ಅಲ್ವಾ ಸರ್? ಹಾಗೇನಿಲ್ಲ ಸುಬ್ಲಕ್ಷ್ಮಿ ಅವರೇ, ಅನುಮಾನದ ವ್ಯಕ್ತಿತ್ವ ಇರೋ ವ್ಯಕ್ತಿ ಮಾತ್ರ ಹಾಗೆಲ್ಲ ಯೋಚನೆ ಮಾಡಕ್ ಸಾಧ್ಯ. ಹೌದು ಸರ್,
ಅವ್ರ ಅನುಮಾನದಿಂದ ನಿಮಗೆ ಅವಮಾನ ಆಯ್ತು. ಅದೆರಡು ನನಗೆ ನೋವಾಗೋ ವಿಷಯನೇ. ಆದರೂ ಅವ್ರಿಗೆ ಅನುಮಾನ ಬರೋ ಹಾಗೆ ನಾವ್ ಯಾವತ್ತೂ ಇಲ್ಲ ಅಲ್ವಾ ಸುಬ್ಲಕ್ಷ್ಮಿ ಅವರೇ? ನಮ್ಮಿಬ್ರು ಮಧ್ಯೆ ಇದ್ದಿದ್ದು ಬರೀ ಒಂದೊಳ್ಳೆ ವಿಶ್ವಾಸ ಅಷ್ಟೇ. ಅದ್ಯಾಕೆ ಅವ್ರಿಗೆ ಅರ್ಥ ಆಗಲಿಲ್ಲ? ಕಾಮಾಲೆ ಕಣ್ಣುಗಳಿಗೆ ಬೇರೆ ಬಣ್ಣಗಳು ಕಾಣಕ್ಕಿಲ್ಲ ಸರ್. ಅವ್ರ ದೃಷ್ಟಿನೇ ಸರಿ ಇಲ್ಲದೆ ಇದ್ದಾಗ ನಾವ್ ಏನೇ ಮಾಡಿದ್ರು ಅದು ತಪ್ಪಾಗೆ ಕಾಣ್ತದೆ. ದಯವಿಟ್ಟು ಸರ್, ಅವ್ರು ಆಡಿದ ಮಾತುಗಳಿಗೆ ನೀವು ಬೇಜಾರು ಮಾಡ್ಕೋಬೇಡಿ. ಅವ್ರ ಪರವಾಗಿ ನಾನ್ ನಿಮ್ ತವ ಸಮಯ ಕೇಳ್ತೀನಿ. ಅವ್ರ ಪರವಾಗಿನ ಅಲ್ಲ, ನೀವಿನ್ನು ಅವ್ರ ಪರವಾಗಿ ಇದ್ದೀರಾ? ಅವ್ರನ್ನೇ ವಹಿಸ್ಕೊಂಡು ಮಾತಾಡ್ತಿದ್ದೀರಾ? ಮತ್ತೆ ಅವರು ನಿಮ್ಮ ಹತ್ರ ಬರ್ತಾರೆ ಅನ್ನೋ ನಂಬಿಕೆ ಈಗಲೂ ಇದೆಯಾ? ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಐತೆ ಸರ್. ಆ ನಂಬಿಕೆನೇ ನನ್ನ ತಾಳ್ಮೆ ವಿಶ್ವಾಸ ಇನ್ನೂ ನನ್ನಲ್ಲಿಟ್ಟೈತೆ. ಹಾಗೊಂದು ವೇಳೆ ಅವ್ರು ಬರಲಿಲ್ಲ ಅಂದ್ರೆ? ಏನ್ ಮಾಡಕ್ಕಾಯ್ತದೆ ಸರ್? ಪ್ರಪಂಚದಲ್ಲಿ ಬಲವಂತವಾಗಿ ಇನ್ನೊಬ್ಬರಿಂದ ಕಿತ್ಕೊಳಕ್ ಆಗ್ತಿರೋದು ಅಂದ್ರೆ ಅದು ಪ್ರೀತಿ. ಕಾಯ್ತೀನಿ ಸರ್. ಉಳಿದಿದ್ದೆಲ್ಲ ಅದ್ಯಾವ್ರ ಬಿಟ್ಟಿದ್ದು? ನನ್ನ ಹಣೆಯಲ್ಲಿ ಏನಿರ್ತದೋ ನಾನು ಹಂಗೆ ಇರ್ತೀನಿ. ಆದ್ರೆ ನಿಮ್ ತಾವು ಒಂದು ಮಾತು ಹೇಳ್ಬೇಕಿತ್ತು ಸರ್. ನನ್ನ ಹತ್ರನ ಅದೇನು ಅಂತ ಹೇಳಿವಿ ಸುಬ್ಲಕ್ಷ್ಮಿ ಅವರೇ? ನೀವು ನನ್ನ ಮ್ಯಾಲಿಟ್ಟಿರೋ ವಿಶ್ವಾಸಕ್ಕೆ ನಾನು ನಿಮಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಆದರೆ ಅವ್ರ ಕಣ್ಗೆ ಆ ವಿಶ್ವಾಸನೇ ಕೆಟ್ಟದಾಗ ಕಾಣಿಸ್ತೈತೆ ಅಂದರೆ ಇನ್ಮ್ಯಾಕ್ ನನ್ನ ಮಾತುಕತೆ ಬರೀ ಕೆಲಸದ ಬಗ್ಗೆ ಮಾತ್ರ ಸೀಮಿತವಾಗಿರಲಿ. ಸರ್ ಏನಾಯ್ತು ಸರ್? ಪ್ರಾಜೆಕ್ಟ್ ಬಗ್ಗೆ ಗುರು ಏನು ಹೇಳ್ದ? ಅನಂತ್, ಈ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡೋ ಪೇಷನ್ಸೇ ಇಲ್ಲ. ಸದ್ಯಕ್ಕೆ ಅವರ ಪರ್ಸನಲ್ ಪ್ರಾಬ್ಲಮ್ಸೇ ಅವ್ರ ಪ್ರಾಜೆಕ್ಟು, ಆ ಶನಾಯನ ಕ್ಲೈಂಟ್. ಅಂದ್ರೆ ಸೊ ಶನಾಯಗೂ ಗುರುಗೂ ವಾರ್ ಶುರುವಾಗಿರ್ಬೋದು. ಅದಕ್ಕೆ ಸಾಹೇಬರು ಅಪ್ಸೆಟ್ ಆಗಿದ್ದಾರೆ. ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಈ ಐಸ್ ಕ್ರೀಮ್ ಕೊಡೋ ರೀತಿಯಲ್ಲಿ ಈ ಪ್ರಾಜೆಕ್ಟ್ನ ಶನಾಯಗ್ ಹ್ಯಾಂಡ್ ಓವರ್ ಮಾಡ್ಬೋದು. ಓ ನೋ ಸರ್, ಹೀಗಾಗಬಾರ್ದು. ಇಂಥ ಒಳ್ಳೆ ಪ್ರಾಜೆಕ್ಟ್ ನಮ್ಮ ಕಂಪ್ನಿ ಕೈ ತಪ್ಪೋದ್ರೆ ಗುರು ಕೆಲಸಕ್ಕೆ ಕೂತು ಬರ್ಬೋದು. ಅದು ಅಲ್ಲದೆ ನಮ್ಮ ಪ್ರಾಡಕ್ಟ್ ರೆಪ್ಯುಟೇಷನ್ ಕೂಡ ಹಾಳಾಗ್ಬೋದು. ನನಗೂ ಅದೇ ಯೋಚನೆ ಆನಂದ್. ಅಲ್ಲ, ನಾನು ಆ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಿ ಫೈಲ್ ಕೊಟ್ಟಾಗ ನನ್ನ ಎದುರಿಗೆ ಫೋನ್ ಮಾಡಿ ರಾಜುನ್ ಕರೆಸಿ ಶನಾಯನ ಬರೋದಕ್ಕೆ ಹೇಳ್ದ. ಸೊ ಈ ಪ್ರಾಜೆಕ್ಟ್ನ ಅವಳು ಕೊಡೋದ್ರಲ್ಲಿ ಅನುಮಾನನೇ ಇಲ್ಲ ಸರ್. ಹಾಗಾಗದೇ ಇರೋ ಹಾಗೆ ಏನು ಮಾಡೋಕ್ಕಾಗಲ್ವಾ? ನೀವೇ ಶರ್ಮಾ ಸರ್ ಜೊತೆ ಮಾತಾಡಬೇಕಿತ್ತು. ಹಾಗೆಲ್ಲ ಮಾತಾಡೋಕ್ಕಾಗಲ್ಲ ಜಿನಿ. ಇಲ್ಲಿ ನಡೆದಿರೋ ವಿಷಯನೆಲ್ಲ ಶರ್ಮಾ ಸರ್ ನಾವು ಹೇಳಿದ್ರೆ ಗುರುಮೂರ್ತಿ ಬಗ್ಗೆ ಬ್ಯಾಡ್ ಒಪಿನಿಯನ್ ಬರುತ್ತೆ. ಆದರೂ ಗುರುಮೂರ್ತಿಗೆ ಇದನ್ನೆಲ್ಲ ಹೇಗೆ ತಿಳಿಸಿ ಹೇಳಿದ್ರು? ಆನಂದ್, ಹೇಗಿದ್ರು ನೀವಿಬ್ರು ಫ್ರೆಂಡ್ಸು. ಪ್ರೊಫೆಷ್ನಲ್ ಎಲ್ಲಿದ್ರು ಪರ್ಸನಲ್ ಆಗಿ ನೀವಿಬ್ರು ಕ್ಲೋಸು. ಒಂದ್ಸಲ ನೀವೇ ಯಾಕೆ ಈ ವಿಷಯದ ಬಗ್ಗೆ ಎಲ್ಲ ಗುರುಮೂರ್ತಿ ಹತ್ರ ಮಾತಾಡಬಾರ್ದು? ಪರ್ಸನಲ್ ಏನ್ಕ ಗುರುಮೂರ್ತಿನ ಶನಾಯಿಂದ ಬೇರೆ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಪ್ರೊಫೆಷ್ನಲ್. ಹೌದು ಸರ್, ಇದು ರೈಟ್ ಟೈಮ್. ನೀವು ಗುರು ಸರ್ ಜೊತೆ ಒಂದ್ಸರಿ ಮಾತಾಡಿ ನೋಡಿ. ರೇವತಿ ಅವ್ರು ಕಾಲ್ ಮಾಡಿದ್ರು, ಅಪಾರ್ಟ್ಮೆಂಟ್ ಹತ್ರ ಗುರು ಸರ್ಗೆ ಹಾಗೆ ಅರುಣ್ ಸರ್ಗೆ ತುಂಬ ದೊಡ್ಡ ಜಗಳ ಆಯ್ತಂತೆ. ಬಾಸ್ ಸುಬ್ಲಕ್ಷ್ಮಿ ಮ್ಯಾಮ್ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡಿದ್ರಂತೆ, ಅದೇ ಕಾರಣಕ್ಕೆ ಶನಾಯ ಕೋಪ ಮಾಡ್ಕೊಂಡಿರೋದು. ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂದ್ರೆ ಅವ್ರ ಮೇಲಿನ ಪ್ರೀತಿ ಕಡಿಮೆ ಆಗಿಲ್ಲ. ಕರೆಕ್ಟ್ ಸರ್, ಕಬ್ಬಣ ಕಾದಿದೆ. ಬಡ್ದು ಬಗ್ಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಒಂದೇ ಏಟಿಗೆ ಎರಡು ಫಲ ಸಿಗಲಿ. ಆ ಕಡೆ ಅದಕ್ಕೆ ಮೇಲೆ ಇವನ ಪ್ರೀತಿ ಜಾಸ್ತಿ ಆಗಲಿ, ಈ ಕಡೆ ಶನಾಯ ದೂರ ಆಗಲಿ. ಸರ್, ಯಾವುದಕ್ಕೂ ನಾನು ಗುರು ಹತ್ರ ಒಂದ್ಸಲ ಮಾತಾಡ್ಕೊಂಡು ಬರ್ತೀನಿ.
ಕೆಟ್ಟ ದೃಷ್ಟಿ ಇರೋರ್ ಕಣ್ಗೆ ಒಳ್ಳೆ ಸಂಬಂಧ ಗುರಿ ಆಗ್ಬಾರ್ದಲ್ವಾ ಸರ್? ಅದಕ್ಕೆ ಹಂಗಂದೆ. ಸರಿ ಸುಬ್ಬಲಕ್ಷ್ಮಿ ಅವರೇ, ನೀವೇ ಹೇಗೆ ಹೇಳ್ತಿರೋ ಹಾಗೆ ನನ್ನಿಂದ ನಿಮ್ಗೆ ಒಳ್ಳೇದಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಆದ್ರೆ ಕೆಟ್ಟದಂತೂ ಆಗ್ಬಾರ್ದು, ಇದೇ ನಾನು ಬಯಸೋದು. ನೀವು ಹೇಳಿದ ನಿಜ, ಇಂಥ ಒಳ್ಳೆ ಹೆಂಡತಿನ ಬಿಟ್ಟು ಮತ್ ಯಾರನ್ನೋ ಇಟ್ಕೊಂಡಿರೋ ಆ ವ್ಯಕ್ತಿ ಕಣ್ಣಿಗೆ. ಸರ್ ಸಾಕು, ಅವ್ರ ಬಗ್ಗೆ ನಾವಿನ್ನೇನು ಮಾತಾಡೋದು ಬೇಡ. ಮನ್ಸು ಕೆಲವು ಘಟನೆಗಳನ್ನ ಮರಿಬೇಕು ಅಂತ ಅನ್ಕೊಂಡೈತೆ, ಅದನ್ನ ಮತ್ತೆ ಮತ್ತೆ ನೆನಪಾಡೋದು ಬೇಡ. ಸರಿ ಸುಬ್ಬಲಕ್ಷ್ಮಿ ಅವರೇ, ಆದರೂ ಇಷ್ಟೆಲ್ಲ ಆದ್ಮೇಲೂ ಇನ್ನೂ ಅವ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ರಲ್ಲ, ನಿಮ್ಮ ಬಗ್ಗೆ ಗೌರವ ಹೆಚ್ಚಾಗ್ತದೆ. ಅದು ನನ್ನ ತಾಳಿ ಮೇಲೆ ನಾನು ಇಟ್ಕೊಂಡಿರೋ ನಂಬಿಕೆ. ಎನಿ ಹೌ, ನಿಮ್ಗೆ ಒಳ್ಳೇದಾಗಿ. ಮತ್ತೆ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ? ಇಷ್ಟೊತ್ತು ಕೈ ಸುದ್ದಿ ಹೇಳದ್ಮೇಲೆ ಸಿಹಿ ಸುದ್ದಿನೂ ಹೇಳ್ಬೇಕಲ್ವಾ ಸರ್? ನೀವು ಕೊಟ್ಟಿರೋ 250 ಕೆಜಿ ಆರ್ಡ್ರು ನನ್ ಮುಗಿಸಾಯ್ತು. ಗೊತ್ತಾಯ್ತು, ಗೌಡನಿಂದ ಆಗ್ಲಿ ನನಗೆ ಒಂದು ಫೋನ್ ಬಂದಿತ್ತು. ನಿಮ್ಗಿರೋ ಶ್ರದ್ಧೆ, ಕೆಲ್ಸದ ಬಗ್ಗೆ ಇರೋ ಜವಾಬ್ದಾರಿ ಎಲ್ಲ ಗೊತ್ತಾದ್ಮೇಲೆ ನಂಗೆ ಇಂಥ ವಿಚಾರ ಎಲ್ಲ ಆಶ್ಚರ್ಯ ಅನ್ಸಲ್ಲ. ನಿಮ್ಮ ಎಬಿಲಿಟಿನ ಒಪ್ಕೊಂಡು ಅದಕ್ಕೆ ಒಗ್ಗೋಗ್ಬಿಟ್ಟಿದ್ದೀನಿ. ನೋಡಿ, ಇನ್ನೊಂದು ಸಿಹಿ ವಿಚಾರ ಇದೆ. ನಿಮ್ಮ ಪ್ರಾಡಕ್ಟ್ಸ್ಗೆ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಹಾಗೆ ಬೇಡಿಕೆನೂ ಜಾಸ್ತಿ ಆಗಿದೆ. ಇಷ್ಟಿಸ ನಿಮ್ಮ ಪ್ರಾಡಕ್ಟ್ಸ್ನ ಬರೀ ಅರ್ಬನ್ ಮಾರ್ಕೆಟಲ್ಲಿ ಮಾತ್ರ ರಿಲೀಸ್ ಮಾಡಿದ್ವಿ, ಈಗ ರೂರಲ್ಗೂ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಹೀಗೆ ಮುಂದುವರೆದ್ರೆ ನಿಮ್ಮದೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಸರ್, ಇದೆಲ್ಲ ನೀವು ನನ್ನ ಮೇಲಿಟ್ಟಿರೋ ನಂಬಿಕೆ, ಇದನ್ನ ನಾನು ಉಳಿಸ್ಕೊಂಡೇ ಉಳಿಸ್ಕೊತೀನಿ ಅನ್ನೋದೇ ಸಂತೋಷ. ವಿನೋದ್, ಸ್ವಲ್ಪ ಒಳಗೆ ಬನ್ನಿ. ಸುಬ್ಬಲಕ್ಷ್ಮಿ ಅವರೇ, ನಾನಿಟ್ಟಿದ್ದ ನಂಬಿಕೆನ ನೀವು ಉಳಿಸ್ಕೊಂಡಿದ್ದಕ್ಕೆ ಬಹುಮಾನವಾಗಿ ನಿಮ್ಗಿನ್ನೂ ದೊಡ್ಡ ಪ್ರಾಜೆಕ್ಟ್ ಕೊಡಬೇಕು ಅಂತ ನಮ್ಮ ಕಂಪ್ನಿ ಅಥಾರಿಟಿ ಡಿಸೈಡ್ ಮಾಡಿದೆ. ಸರ್ ತುಂಬಾ ಥ್ಯಾಂಕ್ಸ್. ವಿನೋದ್, ಸುಬ್ಬಲಕ್ಷ್ಮಿ ಅವ್ರಿಗೆ ನೆಕ್ಸ್ಟ್ ಆರ್ಡರ್ಸ್ ಎಲ್ಲ ಡೀಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿ, ಹಾಗೆ ಅದ್ರ ಕೊಟೇಶನ್ ಮತ್ತು ಬಜೆಟ್ ಪ್ರತಿಯೊಂದನ್ನು ಹೇಳ್ಬಿಡಿ. ಸರಿ ಸರ್. ಮೇಡಮ್ ಬನ್ನಿ. ಸರಿ ಸರ್. ಏನ್ ಮಾಡ್ತಿದ್ಯಾ ನೀನು? ಕೆಲಸ ಮಾಡಕ್ ಇಷ್ಟ ಅಲ್ವಾ? ಆಗ್ಲಿಂದ ಹೇಳ್ತಾ ಇದ್ದೀನಿ ಶನಯ ಮೇಡಮ್ನ ಕರಿ ಅಂತ. ಬರೋಕ್ ಹೇಳಿದೀನಿ ಸರ್, ಆದ್ರೆ ಬರ್ತಾ ಇಲ್ಲ. ಬಾಸ್ ಕರೀತಿದಾರೆ ಅಂತ ಹೇಳ್ಬೇಕಾಗಿತ್ತು. ನೀವು ಕರೀತಿದ್ದೀರಾ ಅಂದಿದ್ದಕ್ಕೆ ಅವ್ರು ಬರಲ್ಲ ಅಂದಿದ್ದು. ನಾನ್ ಕರೀತಿದ್ದೀನಿ ಅಂದ್ರೆ ಬರ್ತಾರಾ ಸರ್? ಶಟ್ ಅಪ್, ಮಾತಾಡ ತುಂಬಾ ಕಲ್ಸ್ಬಿಟ್ಟಿದ್ಯಾ. ಸಾರಿ ಸರ್. ರಾಜು ಸರ್, ನೀನ್ ನೋಡಪ್ಪ. ರಾಜು, ಡೋರ್ ಕ್ಲೋಸ್ ಮಾಡ್ಕೊಂಡೋಗು. ಇಷ್ಟೇ ಕಣ, ಕಟ್ಕೊಂಡೋಳ್ಗು ಇಟ್ಕೊಂಡೋಳ್ಗು ಇರೋ ವ್ಯತ್ಯಾಸ. ನೀನ್ ಕರ್ದಾಗೆಲ್ಲ ನಿನ್ ಮಾತಿಗೆ ಬೆಲೆ ಕೊಟ್ಟು ಪ್ರೀತಿಯಿಂದ ಓಡ್ ಬರೋದಕ್ಕೆ ಈ ಶನಯ ಏನು ನಿನ್ ಕೇಳಿ ತಾಳಿ ಕಟ್ಸ್ಕೊಂಡಿರೋ ಹೆಣ್ತಿಯಲ್ಲ. ಕೈ ಹಿಡಿದವನು ಕೊನೆವರೆಗೂ ಕಾಪಾಡ್ತಾನೆ ಅನ್ನೋದು ಸುಳ್ಳಾದ್ರೂ, ನೀನ್ ಇವತ್ತಿಗೂ ಒಂದ್ಸಲ ಕರೆದ್ರೆ ಸಾಕು ಪ್ರೀತಿಯಿಂದ ಓಡ್ ಬರೋದಕ್ಕೆ ಕಾಯ್ತಿದಾರಲ್ಲ ನಮ್ ಮತ್ಗೆ, ಅದು ಕಣ ನಿಜವಾದ ಬಾಂಧವ್ಯ. ತಾಳಿಗಿರೋ ಶಕ್ತಿ ಅದು ಕಣ. ಏನೀಗ ಅವಳ ಬಗ್ಗೆ ಲೆಕ್ಚರ್ ಕೊಡಬೇಕು ಅಂತ ಬಂದಿದ್ದೀಯಾ? ನೋಡು, ಅವಳ ಬಗ್ಗೆ ಯಾವ ವಿಷಯನ ಕೇಳೋಕೆ ನಂಗೆ ಇಷ್ಟ ಇಲ್ಲ. ಓಕೆ, ಇಷ್ಟ ಇಲ್ದಿರೋನು ಅವ್ರ ಬಗ್ಗೆ ಯಾಕಷ್ಟು ಪೊಸೆಸಿವ್ ಆಗಿ ಬಿಹೇವ್ ಮಾಡಬೇಕು? ಕೆಲಸದ ವಿಷಯಕ್ಕೆ ಅವ್ರು ಮತ್ತಾರ್ದೋ ಜೊತೆ ಮಾತಾಡಿದ್ರೆ ನಿನಗೆ ಯಾಕಷ್ಟು ಉರಿಬೇಕು ಅಂತ? ಮತ್ತಾರು ಅವ್ರಿಗೆ ಸಹಾಯ ಮಾಡ್ತಾರೆ ಅಂದ್ರೆ ನೀನ್ ಯಾಕೆ ಎಗರಾಡ್ಬೇಕು? ಇದೇ ಪ್ರೀತಿ ಅಂದ್ರೆ, ಪ್ರೀತಿನಲ್ಲಿ
ಕೋಪ, ದ್ವೇಷ, ಸೇಡು, ಈ ಪೊಸೆಸಿವ್ನೆಸ್ ಎಲ್ಲ ಇರತ್ತೆ ಗುರು. ಆದರೆ ಅದು ಯಾವುದು ಹೆಚ್ಚಾಗಬಾರ್ದು ಗುರು. ಅದು ಹೆಚ್ಚಾದರೆ ಈ ಶನೈ ಅಂತವರು ಅಡ್ವಾಂಟೇಜ್ ಆಗಿ ತಗೋತಾರೆ. ಒಂದ್ಸಲ ಯೋಚನೆ ಮಾಡು ಗುರು, ನೀನು ಅತ್ಕೆ ಮಾಡಿರೋ ಅನ್ಯಾಯನ ಈ ಶನೈಗೇನಾದರೂ ಮಾಡಿದರೆ ಅವಳು ಅತ್ಕೆ ಥರ ಸಹಿಸ್ಕೊಂಡು ಸುಮ್ಮನಿರ್ತಿದ್ಲ? ನನ್ನ ಅತ್ತಿಗೆ ಆಗಿದ್ದಕ್ಕೆ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದಾರೆ. ಅದಕ್ಕೆ ಕಾರಣ ಯಾವತ್ತೋ ಒಂದಿನ ನನ್ನ ಸಂಸಾರ ಸರಿ ಹೋಗ್ಬೋದು ಅನ್ನೋ ನಂಬಿಕೆ ಕಣೋ. ಓಹೋ, ಓಕೆ. ಹೀಗೆಲ್ಲ ಮಾತಾಡುವಂತ ನಿನಗೆ ಅವಳು ಹೇಳಿ ಕಳಿಸಿಲ್ಲ? ಇನ್ನು ನಿನ್ನನ್ನು ಯಾರೂ ಸರಿ ಮಾಡೋಕ್ಕಾಗಲ್ಲ ಬಿಡು. ಇಷ್ಟೆಲ್ಲ ಆದರೂ ಯಾವುದನ್ನು ಅರ್ಥ ಮಾಡ್ಕೊಳ್ಳದೆ ಮಾತಾಡ್ತಿದ್ಯಾ ಅಂದರೆ ಅವಳು ಅದೆಂತ ಮಂಕ್ ಬೂದಿ ಎರಚಿರ್ಬೋದು. ಆನಂದ್ ಸ್ಟಾಪ್ ಇಟ್. ನನಗೆ ಮಂಕ್ ಬೂದಿ ಎರಚಿರೋದು ಆ ಶನೈ ಅಲ್ಲ, ಆ ಸುಬ್ಲಕ್ಷ್ಮಿ. ಬೇಕು ಅಂತಾನೆ ನನಗೆ ಇಷ್ಟ ಆಗದಿರೋ ನಡ್ಕೊಂಡು ನನ್ನ ಟ್ರಿಗರ್ ಮಾಡ್ತಿದ್ದಾಳೆ. ಓಹೋ, ಸಾಹೇಬ್ರೇನೋ ಅವ್ರಿಗೆ ಇಷ್ಟ ಆಗೋ ಥರ ನಡ್ಕೋತಿದ್ದೀರೇನೋ. ನೋಡ್ಗುರು, ನೀನು ಮಾಡಿರೋ ಮೋಸ ಅಲ್ಲ ಅವರು ಟ್ರಿಗರ್ ಅಂತ ಅಂದ್ಕೊಂಡಿದ್ರೆ ಇಷ್ಟೊತ್ತಿಗಾಗಲೇ ನಿನ್ನ ಮೇಲೆ ಫೈರಿಂಗ್ ಆಗ್ತಿತ್ತು. ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಹಾಗಿದ್ರೆ ಮತ್ತೆ ನಿಮ್ಮ ಮುಂದಿನ ಕೆಲಸಗಳನ್ನ ಶುರು ಮಾಡ್ಕೋಬೋದಲ್ವಾ? ಸರಿ ಸರ್, ಹಂಗೆ ಆಗ್ಲಿ, ನಾ ಇನ್ ಬರ್ತೀನಿ. ಸರಿ, ಹಾಗಾದ್ರೆ ಹೋಗ್ ಬನ್ನಿ. ಸರ್, ಇನ್ನೊಂದು ವಿಷಯ ಹೇಳಿ. ಏನೇನು ಆಗ್ತೈತೆ ಅಂತ ನಿಮಗೂ ಗೊತ್ತೈತೆ, ಇದೆಲ್ಲ ನಮ್ಗಳ ಮಧ್ಯನೇ ಕಳೆದೋಗ್ಲಿ, ಮಕ್ಕಳ ಮನ್ಸ್ಗಂಟ ಹೋಗೋದು ಬೇಡ. ಶ್ರೀಸಂಗೆ ನಾನು ಅಂದರೆ ತುಂಬಾ ಇಷ್ಟ. ಅದು ಯಾವ ಋಣ ಅನುಬಂಧನೋ ಏನೋ, ಆ ಮಗಿ ನನ್ನ ತುಂಬ ಹಚ್ಕೊಂಡ್ಬಿಟ್ಟೈತೆ. ಅವಳೇನಾದರೂ ನನ್ನ ನೋಡಬೇಕು ಅಂತಂದರೆ ನಾನು ರಾಮಚಂದ್ರ ಅಂಕಲ್ ಮನೇಲಿರ್ತೀನಿ, ಇಲ್ಲ ನಾನು ನನ್ನ ಫ್ಯಾಕ್ಟ್ರಿಲಿ ಇರ್ತೀನಿ, ಅಲ್ಲಿಗೆ ಕರ್ಕೊಂಬಂದ್ಬಿಡಿ ಸರ್. ಇಲ್ದಿದ್ರೆ ಅವಳಿಗೆ ನನ್ನನ್ನು ಮಾತಾಡಿಸ್ಬೇಕು ಅನ್ನಿಸ್ದಾಗ ಹೇಳಿ ಸರ್, ನಾನೇ ನಿಮ್ಮ ಮನೆ ತನಕ ಬಂದು ಮಾತಾಡ್ಸ್ಕೊ ಹೋಯ್ತೀನಿ. ದೊಡ್ಡವ್ರ ಜಗಳದಲ್ಲಿ ಕೂಸ್ ಬಡವಾಯ್ತು ಅನ್ನಂಗೆ ಆಗೋದು ಬೇಡ. ಮಕ್ಕಳ ಮನಸ್ಸು ನನಗೆ ಯಾವಾಗಲೂ ನಗ್ತಿದ್ರೇ ಚಂದ. ಇಂಥ ವಿಷಯ ಎಲ್ಲ ಅವ್ರಿಗೆ ಗೊತ್ತಾಗಿ ಅವ್ರ ನಗು ಬಾಡೋಗೋದು ಬೇಡ. ನಾ ಇನ್ ಬರ್ತೀನಿ ಸರ್. ಸರಿ ಸುಬ್ಲಕ್ಷ್ಮಿ. ಒಂದು ಮಾತು ಹೇಳ್ತೀನಿ, ನೆನಪಲ್ಲಿಟ್ಕೋಗುರು. ವರ್ತ್ ಇಲ್ದಿರೋ ವ್ಯಕ್ತಿನ ನಂಬಿಕೊಂಡು ಪರ್ಸ್ನಲ್ ಲೈಫ್ನ ಪ್ರೊಫೆಷ್ನಲ್ ಲೈಫ್ನ ಹಾಳು ಮಾಡ್ಕೊಳ್ಳೋದು ಮೂರ್ಖತನ. ನೀನಂತ ಮೂರ್ಖ ಆಗಬೇಡ. ಅಂಥ ಶತಮೂರ್ಖ ನನ್ನ ಗೆಳೆಯ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗತ್ತೆ. ಆನಂದ್ ಗುರು, ಸ್ವಲ್ಪ ನಿನ್ನ ಸ್ವಾರ್ಥ ಬಿಟ್ಟು ಯೋಚನೆ ಮಾಡು. ನಿನ್ನ ಮಗ ಏನು ಚಿಕ್ಕವನಲ್ಲ, ಅವನು ಬೆಳೀತಿದ್ದಾನೆ. ಬೆಳೀತಿರೋ ಮಕ್ಕಳಿಗೆ ಸರಿ ತಪ್ಪು ಎಲ್ಲ ಅರ್ಥ ಆಗತ್ತೆ. ತನ್ನ ತಾಯಿಗೆ ಅನ್ಯಾಯ ಆಗೋದನ್ನು ಯಾವ ಮಗನೂ ಸಹಿಸೋದಿಲ್ಲ. ಒಂದು ವೇಳೆ ನಿನ್ನ ಮಗನೇ ನಿನ್ನ ವಿರುದ್ಧ ತಿರುಗಿಬಿದ್ರೆ ಆಶ್ಚರ್ಯ ಇಲ್ಲ. ಅಂಥ ಸ್ಥಿತಿ ತಂದ್ಕೋಬೇಡ. ಅದು ಆಫ್ಟರ್ ಆಲ್ ಈ ಶನೈಗೋಸ್ಕರ.